ಆಪರೇಷನ್ ಕಮಲ ವಿಫಲವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ರೆಸಾರ್ಟ್ನಿಂದ ದೆಹಲಿಗೆ ಆಲ್ರೆಡಿ ತೆರಳಿದ್ದು ಹೈಕಮಾಂಡ್ಗೆ ಅವರು ರಿಪೋರ್ಟ್ ಅನ್ನು ಕೂಡ ನೀಡಲಿದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಬಿಎಸ್ ಯಡಿಯೂರಪ್ಪ. ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತು ಅಥವಾ ನಾಳೆ ಬೆಂಗಳೂರಿಗೆ, ಬಿಜೆಪಿ ಶಾಸಕರು ಕೂಡ ವಾಪಸ್ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೆಸಾರ್ಟ್ನಲ್ಲಿರುವಂತಹ ಎಲ್ಲ ಬಿಜೆಪಿ ಶಾಸಕರು ಬೆಂಗಳೂರಿಗೆ ಆಗಮಿಸುವುದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ದೆಹಲಿಗೆ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರು ತೆರಳಿ ಇನ್ನು ಅಮಿತ್ ಶಾ ಅವರಿಗೆ ಒಂದು ಅಂದ್ರೆ ಹೈಕಮಾಂಡ್ ಕೂಡ ವರದಿಯನ್ನ ನೀಡಲಿದ್ದಾರೆ. ಏನಾಗಿದೆ ಈ ಒಂದು ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ರಿಪೋರ್ಟ್ ಅನ್ನ ನೀಡಲಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಈಗಾಗಲೇ ರೆಸಾರ್ಟ್ ಅಲ್ಲಿ ಇರುವಂತಹ ಬಿಜೆಪಿ ಶಾಸಕರು ಕೂಡ ಇವತ್ತು ಅಥವಾ ನಾಳೆ ಆಗಮಿಸುವಂತಹ ಸಾಧ್ಯತೆ ಇದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರು ದೆಹಲಿಗೆ ಎಷ್ಟು ಹೊತ್ತಿಗೆ ಆಗಮಿಸುವ ಚಾನ್ಸಸ್ ಇದೆ, ಹಾಗೇನೆ ಯಾವ ರೀತಿಯ ರಿಪೋರ್ಟ್ ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ? ಈಗಾಗಲೇ ಅವರು ರೆಸಾರ್ಟ್ ಅನ್ನ ಬಿಟ್ಟಿದ್ದಾರೆ. ಇನ್ನು ಕೆಲವೇ ಹೊತ್ತಿಗೆ ಅವರು ದೆಹಲಿಯ ಅಮಿತ್ ಶಾ ನಿವಾಸವನ್ನ ತರುತ್ತಾರೆ ಅನ್ನುವಂತಹ ಮಾಹಿತಿಗಳಿದಾವೆ. ಅಲ್ಲಿ ಅಮಿತ್ ಶಾ ಅವರಿಗೆ ಇಲ್ಲಿವರೆಗೆ ನಡೆದಂತಹ ವಿದ್ಯಮಾನಗಳ ಎಲ್ಲ ವರದಿಯನ್ನ ನೀಡ್ತಾರೆ. ಆಪರೇಷನ್ ಕಮಲದ ಈಗಿನ ಸ್ಟೇಟಸ್ ಏನು ಅನ್ನುವಂಥದ್ದನ್ನ ಅಮಿತ್ ಶಾ ಅವ್ರಿಗೆ ತಿಳಿಸ್ತಾರೆ. ಆಕ್ಚುಲಿ ಕಳೆದ 4-5 ದಿನಗಳಿಂದ ಕೇವಲ ದೂರವಾಣಿ ಮುಖಾಂತರ ಮಾತ್ರ ಅಮಿತ್ ಶಾ ಜೊತೆಗೆ ಸಂಪರ್ಕದಲ್ಲಿದ್ದು ಯಡಿಯೂರಪ್ಪ ಈಗ ಖುದ್ದಾಗಿ ಭೇಟಿ ಮಾಡಿ ವರದಿಯನ್ನು ನೀಡ್ತಾರೆ. ಈಗ ವರದಿಯನ್ನ ನೀಡ್ಲಿಕ್ಕೆ ಒಂದು ಕಾರಣ ಇದೆ ಏನಂತಂದ್ರೆ, ಈಗ ಯಡಿಯೂರಪ್ಪ ಅಮಿತ್ ಶಾ ಭೇಟಿಯ ಬಳಿಕ ಬೆಂಗಳೂರಿಗೆ ತೆರಳ್ತಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಅವರು ಬೆಂಗಳೂರಿಗೆ ಹೋಗ್ತಾರೆ. ಸೊ ಬೆಂಗಳೂರಿಗೆ ಹೋಗುವ ಮುನ್ನ ಅಮಿತ್ ಶಾ ಅವರಿಗೆ ವರದಿಯನ್ನ ನೀಡಿ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದು ಇದಾದ ಬಳಿಕ ಮತ್ತೆ ನಾಳೆ ಅವರು ದೆಹಲಿಗೆ ವಾಪಸ್ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದಾವೆ. ಶರ್ಮಿತಾ, ಥ್ಯಾಂಕ್ ಯು ಧರಣಿ ಡೀಟೇಲ್ಸ್ಗೆ. ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದು, ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಕೂಡ ನಡೆದಿದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶವನ್ನ ಹೊರಹಾಕಲಾಗಿದೆ. ಇನ್ನು ಕಲಬುರಗಿಯ ಚಿಂಚೋಳಿಯಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಶಾಸಕ ಜಾಧವ್ ಅವರ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಿದ್ದು, ಉಮೇಶ್ ಜಾಧವ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ಕಡೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನು ಕಡೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರೆ ಟೈರ್ ಸುಟ್ಟು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯ ಚಿಂಚೋಳಿಯಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದ್ದು, ಜಾಧವ್ ಅವರ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಲಾಗಿದೆ. ಉಮೇಶ್ ಜಾಧವ್ ವಿರುದ್ಧ ಘೋಷಣೆಗಳನ್ನು ಕೂಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ಗೆ ವಿರೋಧವಿದ್ದು, ಬಿಜೆಪಿ ಶಾಸಕರ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಶಾಸಕ ನಾಗೇಶ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಕಾರ್ಯಕರ್ತರು ಕೋಲಾರ, ಬಂಗಾರಪೇಟೆ ಮತ್ತು ಮುಡಬಾಗಿಲಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೊಪ್ಪಳದಲ್ಲೂ ಬಿಜೆಪಿ ಕುದುರೆ ವ್ಯಾಪಾರ ಮಾಡ್ತಿದೆ ಅಂತ ಹೇಳಿ ಅಶೋಕ್ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಒಟ್ಟಾರೆ ಬಿಜೆಪಿ ಶಾಸಕರ ಮನೆಗೆ ಮುತ್ತಿಗೆಯನ್ನು ಕೂಡ ಹಾಕಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ಗೆ ಈಗಾಗಲೇ ಒಂದು ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ಶಾಸಕ ನಾಗೇಶ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾರ್ಯಕರ್ತರು. ಕೋಲಾರ, ಬಂಗಾರಪೇಟೆ ಮತ್ತು ಮುಳಬಾಗಿಲಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕುದುರೆ ವ್ಯಾಪಾರ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಅಶೋಕ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಚಿತ್ರದುರ್ಗದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬಂತು. ಹಾಗೆಯೇ ಕೋಲಾರದಲ್ಲೂ ಕೂಡ ನಾವು ಗಮನಿಸಬಹುದು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಕೊಪ್ಪಳದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಡಿ ಮಾಡಿ ಎಲ್ಲ ಮಾಡಿ 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 ಮಾಡ
ನಮ್ಮ ಶಾಸಕರು ಯಾರು ಕೂಡ ಬಿಜೆಪಿಯನ್ನ ಸೇರಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು. ಆ ಸುದ್ದಿ ನೋಡೋಣ ಬ್ರೇಕ್.